ಹಾಯ್ ಹಲೋ ವೀಕ್ಷಕರೇ, ನಾನು ಇವತ್ತು ಚಿಂತಾಮಣಿಯಲ್ಲಿರುವ NNT ಬಡಾವಣೆಗೆ ನಾನು ಬಂದಿದ್ದೀನಿ. ಇಲ್ಲಿ ಒಬ್ಬರು ನಮ್ಮ ಹಂಸ ಟಿವಿಯ ಕಟ್ಟ ಅಭಿಮಾನಿ ಒಬ್ಬರು ಇದ್ದಾರೆ. ಬನ್ನಿ, ಅವ್ರ ಮನೆಗೆ ಸರ್ಪ್ರೈಸಾಗಿ ಹೋಗೋಣ. ಆನಿವರ್ಸರಿ ಇದೆ ನಮ್ಮ ಹಂಸ ಟಿವಿದು, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಪ್ರಥಮ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಚಾನಲಲ್ಲಿ ನಾವು ಪ್ರತಿ ದಿವಸ ನೋಡ್ತಾ ಇರ್ತೀವಿ, ಜೊತೆಗೆ ನಮ್ಮ ಮಕ್ಕಳು ಮರಿಯಲ್ಲ ನೋಡೋಂಥ ಒಂದು ಪ್ರೋಗ್ರಾಮು ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಮಕ್ಕಳಿಗೆ ಒಂದು ಶಿಕ್ಷಣದ ಬಗ್ಗೆ ಮತ್ತು ಅವ್ರಿಗೆ ಒಂದು ಈ ಪೋಗೋ ಥರ ಯಾವುದೋ ಒಂದು ಕಾರ್ಯಕ್ರಮಗಳು ನಿಮ್ಮದ್ರಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಂದು ಅನಿಸಿಕೆ ಮೇಡಮ್. ನಿಮ್ಮ ಮಿಸ್ಸಸ್ ಅವ್ರನ್ನ ಕೇಳೋಣ. ಓಕೆ, ಹೇಳಿ ಮೇಡಮ್, ತಮ್ಮ ಅನಿಸಿಕೆನ. ನನ್ನ ಹೆಸರು ಪ್ರೇಮ ಅಂದ್ಬಿಟ್ಟು. ಅದೇ ನಮ್ಮವ್ರು ಹೇಳ್ದಾಗೆ ಮಕ್ಕಳ ಬಗ್ಗೆ ತುಂಬ ಕಾರ್ಯಕ್ರಮಗಳು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಹಂಸ ಟಿವಿ ನೋಡ್ತಿರ್ತೀರಾ, ಪ್ರೋಗ್ರಾಮ್ಸ್ ಎಲ್ಲ ಇಷ್ಟ ಆಗುತ್ತಾ? ತುಂಬ ಚೆನ್ನಾಗಿರುತ್ತೆ, ನೋಡ್ತಾ ಇರ್ತೀವಿ ಡೈಲಿನೂ, ತುಂಬ ಚೆನ್ನಾಗಿ ಬರ್ತಾ ಇದೆ. ಆದರೂ ಮಕ್ಕಳ ಬಗ್ಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಓಕೆ, ಖಂಡಿತ ಮಾಡ್ತೀವಿ. ಓಕೆನಾ? ಆಲ್ ದ ಬೆಸ್ಟ್ ಹಂಸ ಟಿವಿ. ಹಂಸ ಟಿವಿ ತುಂಬ ಚೆನ್ನಾಗಿ ಬರ್ತಾ ಇದೆ, ಇದೇ ರೀತಿ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇರಲಿ. ಆ್ಯಂಡ್ ವಿ ಆರ್ ವಿಶಿಂಗ್ ಫ್ರಮ್ ಆರ್ ಆ್ಯಂಡ್ ಶೋ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಸಕ್ಸಸ್ಫುಲ್ ಆಫ್ ದ ಫ್ಯೂಚರ್. ಆಲ್ ದ ವೆರಿ ಬೆಸ್ಟ್ ಒನ್ಸ್ ಅಗೇನ್.